ಯಾಸಿನ ಕೋಲಾರ ಜಿಲ್ಲೆ ಸಿದ್ದರಾಮಯ್ಯ ಬರ್ತಾರೆ 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 ಅಂತ ಬರ್ಲಿಲ್ಲ ರಮೇಶ್ ಕುಮಾರ್ ಕಣ್ಣೀರ್ ಹಾಕ್ತಾವ್ರೆ ಅಂದ್ರೆ ಯಾವ್ದೋ ಸನ್ನಿವೇಶದಲ್ಲಿ ಡೈಲಿ ಹೇಳ್ತಾ ಇಲ್ಲ ಅವರು ಕೊತ್ತೂರು ಮಂಜುನಾಥ್ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಕೋಲಾರ್ ಬಂದು ನಿಂತ್ಕೊಂಡು ಬಾಬಾ ಹ್ಮ್ ಬಹಳ ಬೇರೆ ಬೇರೆ ಸನ್ನಿವೇಶ ಮುನಿಯಪ್ಪ ಅಲ್ಲಿ ಬಿಟ್ಟು ದೇವನಹಳ್ಳಿ ಬಂದ್ ಕೂತವ್ರೆ ಆರ್ ವಿಧಾನಸಭಾ ಕ್ಷೇತ್ರ ಕೋಲಾರದಲ್ಲಿ ಏನು ಅಂತ ನೋಡೋದಾದ್ರೆ ಎಸ್ ಮೊದಲನೇ ಕ್ಷೇತ್ರ ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರ ಶ್ರೀನಿವಾಸಪುರ ಬಿಜೆಪಿಯಿಂದ ಗುಂಜೂರು ಶ್ರೀನಿವಾಸ್ ಇದಾರೆ ಅಲ್ಲಿ ಕಾಂಗ್ರೆಸ್ನ ರಮೇಶ್ ಕುಮಾರ್ ಶಿವ ರೆಡ್ಡಿ ಸೊ ಇದು ಬೇಸಿಕಲಿ ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ಟಫ್ ಇರ್ತಕ್ಕಂಥ ಪೈಪೋಟಿ ಬಿಜೆಪಿಯಿಂದ ಗುಂಜೂರು ಶ್ರೀನಿವಾಸ ರೆಡ್ಡಿಗೆ ಟಿಕೆಟ್ ಕೊಟ್ಟಿದ್ದಾರೆ ಫಸ್ಟ್ ಟೈಮ್ ಅಲ್ಲಿ ಬೇಂಟಾಗಿ ಹೋಗಬೇಕಂತ ಹೇಳಿದ್ರು ಈಗ ಅವ್ರ ಅಲ್ಲಿ ಟಿಕೆಟ್ ಕೊಟ್ಟಿದ್ದಾರೆ ಆದ್ರೂ ಕೂಡ ಬಿಜೆಪಿ ವರ್ಸಸ್ ಏನು ಕಾಂಗ್ರೆಸ್ ಜೆಡಿಎಸ್ ಬರಲಿ ಅಂದ್ರೆ ಕೆ ಸಿಆರ್ ಬಂದ್ ನಿಂತ್ಕೊಂಡ್ರೂ ಜಗನ್ ಬಂದ್ ನಿಂತ್ಕೊಂಡ್ರು ಫೈಟ್ ಬಿಟ್ವೀನ್ ರಮೇಶ್ ಕುಮಾರ್ ವರ್ಸಸ್ ವೆಂಕಟ ಶಿವಾರೆಡ್ಡಿನೇ ಶ್ರೀನಿವಾಸ ಹೇಳಲ್ಲ ಜಗನ್ ಬಂದ್ ನಿಂತ್ಕೊಳ್ಳಿ ಪವನ್ ಕಲ್ಯಾಣ್ ಬರ್ಲಿ ಈ ಕೆ ಸಿ ಚಂದ್ರಶೇಖರ್ ಬರ್ಲಿ ಅವ್ರು ಬಂದ್ ನಿಂತ್ಕೊಂಡ್ರು ಶ್ರೀನಿವಾಸ ಫೈಟ್ ಯಾರಿಗೆ ಅಂದ್ರೆ ರಮೇಶ್ ಕುಮಾರ್ ಕಾಂಗ್ರೆಸ್ ಜೆಡಿಎಸ್ ಇದೆ ನೇರ ಪೈಪೋಟಿ ಇದೆ ರಮೇಶ್ ಕುಮಾರ್ ಇತಿಹಾಸವನ್ನ ಬ್ರೇಕ್ ಮಾಡಿ ರಿಪೀಟ್ ಆಯ್ಕೆ ಆಗ್ಬಿಟ್ರು ಲಾಸ್ ಈ ಟೈಮ್ ಸಾಧ್ಯನೇ ಇಲ್ಲ ಅಂತ ನಿಂತವ್ರೆ ವೆಂಕಟ ರೆಡ್ಡಿ ಅವಕಾಶ ಇಲ್ಲ ಅಂತ ಅವ್ರನ್ನ ತಡೆಯಕ್ಕೆ ಮುನ್ತ್ನ ಎಂಟಿಬಿ ಸುಧಾಕರ್ ಮುನಿಯಪ್ಪ ಎಲ್ಲಾ ಅಸ್ತ್ರಗಳು ಪ್ರಯೋಗ ಆಗ್ತಾ ಇದೆ ರಮೇಶ್ ಕುಮಾರ್ ವಿರುದ್ಧ ಕಷ್ಟ ಇದೆ ರಮೇಶ್ ಕುಮಾರ್ ಅವರು ಈಜಿ ಇಲ್ಲ ವೆಂಕಟಿವರೆಡ್ಡಿಗೆ ಕೊನೆ ಚುನಾವಣೆ ಅಂತ ಹೇಳ್ತಿದ್ದಾರೆ ರಮೇಶ್ ಕುಮಾರ್ ಎಷ್ಟು ಚುನಾವಣೆ ಕಡೆ ಅಂದಿಲ್ಲ ನಿಲ್ತಾ ಇಲ್ವಾ ಕಡೆ ಅನ್ನೋದು ಅನ್ನೋದೊಂದು ಅಸ್ತ್ರ ಅಷ್ಟೇ ವೆಂಕಟಿವರೆಡ್ಡಿಗೆ ಅಷ್ಟೇ ಹಂಗಿಲ್ಲ ಮುಂದಿನ ಕ್ಷೇತ್ರ ಮುಂದೆ ಮುಂದಿನ ಕ್ಷೇತ್ರ ಮುಳುಬಾಗಿಲು ಬಿಜೆಪಿಯಿಂದ ಸೀಕೆಯಲ್ಲಿ ಸುಂದರ್ ಕಾಂಗ್ರೆಸ್ ಇಂದ ಆದಿನಾರಾಯಣ ಹಾಗೆ ಜೆಡಿಎಸ್ ಇಂದ ಸಮೃದ್ಧಿ ಮಂಜುನಾಥ್ ಎಸ್ ಇಲ್ಲಿ ಕಳೆದ ಬಾರಿ ಸ್ವಲ್ಪ ಊಟ ಸುತ್ತ ಸಮೃದ್ಧಿ ಮಂಜುನಾಥ್ ಕ್ಷೇತ್ರ ಬಿಟ್ಟಿರ್ಲ ಕ್ಷೇತ್ರ ಸತತವಾಗಿ ನಿಂತ್ಕೊಂಡು ಕೆಲಸ ಮಾಡಿದ್ರು ಸೀಗೆ ಹೇಳಿ ಸುಂದರ ಬಿಬಿಪಿ ಚುನಾವಣೆ ಮಾಡ್ಕೊಂಡಿದ್ರು ಈಗ ಬಿಜೆಪಿಯಿಂದ ಅಲ್ಲಿ ಕಂಟೆಸ್ಟ್ ಮಾಡ್ತವ್ರೆ ಹದಿನಾರಾಯಣ್ ಕತೆರ್ಲ ಕಡೆಗಳಿಗೆ ಮಂಜುನಾಥ್ ಹಠ ಮಾಡಿ ಟಿಕೆಟ್ ಕೊಡ್ಸಿದ್ದಾರೆ ಬಟ್ ಇಲ್ಲಿ ಸಮೃದ್ಧಿ ಮಂಜುನಾಥ್ ಸನ್ನಿವೇಶ ಸಮೃದ್ಧವಾಗಿದೆ ಸಮೃದ್ಧಿ ಮಂಜುನಾಥ್ ಸ್ಥಿತಿ ಸಮೃದ್ಧವಾಗಿ ಸಮೃದ್ಧವಾಗಿದೆ ಆರಾಮಾಗಿದೆ ಹಾಗಿದೆ ಹಾಗಿದೆ ಆಗಿದೆ ಅಲ್ಲಿ ಕಾಂಗ್ರೆಸ್ ಬೇರೆ ಅಭ್ಯರ್ಥಿ ಟಿಕೆಟ್ ಕೊಟ್ಟಿದ್ರು ಟೆನ್ ಅವರ್ಸ್ ಚೇಂಜ್ ಮಾಡಿದ್ರು ಟಿಕೆಟ್ ನ ಕೊತ್ತೂರ್ ಕೆಪಾಸಿಟಿ ಅದು ಕೊತ್ತೂರ್ ಮಂಜುನಾಥ್ ಕೆಪಾಸಿಟಿ ಅದು ಆದ್ರೆ ಸಮೃದ್ಧಿ ಮಂಜುನಾಥ್ ಕೆಟ್ಟ ಅಕ್ಕರ್ ಕೊಡ್ಬೇಕು ಫೈಟ್ ಕೊಡ್ಬೇಕು ಅಂದ್ರೆ ಕೊತ್ತೂರ್ ಮಂಜುನಾಥೆ ಇರ್ಬೇಕಾಗಿತ್ತು ಸೊ ಯಾರು ಇಲ್ಲ ಯಾಕಂದ್ರೆ ಅವ್ರು ಲಾಸ್ಟ್ ಟೈಮ್ ಒಂದ್ ಕಡೆ ಕಡೆಗೆ ಬಂದ್ ಸೋತಿದ್ರು ಸ್ವಲ್ಪ ಒಟ್ಟಲ್ಲಿ ಈ ಐದು ವರ್ಷದಲ್ಲಿ ಅವರು ಎವಿ ಅಲ್ಲಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ಕೊಂಡು ಸ್ಟ್ರಾಂಗ್ ಆಗ್ಬಿಟ್ಟವ್ರೆ ಸಮೃದ್ಧಿ ಮಂಜುನಾಥ್ ಅವ್ರನ್ನ ಸೋಲಿಸಲೇಬೇಕು ಅನ್ನೋದಿದ್ರೆ ಕೊತ್ತೂರೇ ಬರಬೇಕಾಗಿತ್ತು ಬಟ್ ಅದ ಸಾಧ್ಯ ಆಗ್ಲಿಲ್ವಲ್ಲ ಸೊ ಹಾಗಾಗಿ ಅವ್ರ ಆದಿ ಸುಗಮ ಅಂತ ಚರ್ಚೆ ಇದೆ ನೋಡ್ಬೇಕು ನೆಕ್ಸ್ಟ್ ಎಫ್ ಎಸ್ ಇನ್ನ ಮುಂದಿನ ಕ್ಷೇತ್ರ ಎಫ್ ವಿಧಾನಸಭಾ ಕ್ಷೇತ್ರ ಬಿಜೆಪಿಯಿಂದ ಅಶ್ವಿನಿ ಸಂಪಂಗಿ ಸಂಪಂಗಿ ಅವ್ರ ಮಗಳು ಕಳೆದ ಬಾರಿ ಸೋತಿದ್ರು ಈಗ ಮತ್ತೆ ಅವರೇ ಬಿಜೆಪಿ ಅಭ್ಯರ್ಥಿ ಇನ್ನು ಕಾಂಗ್ರೆಸ್ನಿಂದ ಆಲಿ ಶಾಸಕಿ ರೂಪಕಲಾ ಇದ್ದಾರೆ ಜೆಡಿಎಸ್ ರಮೇಶ್ ಬಾಬು ಇಲ್ಲಿ ಆರ್ ಪಿಐ ರಾಜ ಎಂ ಕೆ ಆರ್ ಪಿಐ ನಡೀತಾ ಇತ್ತು ಕಳೆದ ಎರಡ್ ಚುನಾವಣೆ ಮೂರ್ ಚುನಾವಣೆ ನಡೆಸಿ ಬಿಜೆಪಿ ಒಂದ್ಸರಿ ಅದೇ ಕಾಂಗ್ರೆಸ್ ಬಹಳ ಮೂರು ದಶಕ ಆದ್ಮೇಲೆ ರೂಪ್ಕಲಾ ವಿರುದ್ಧ ಸ್ವತಂತ್ರ ಅಶ್ವಿನಿಯವರಿಗೆ ಮತ್ತೆ ಬಿಜೆಪಿ ಸಂಪಂಗಿ ಅವ್ರ ಮಗಳು ಇಲ್ಲಿ ಆದ್ರೂ ಕೂಡ ಫೈಟ್ ಬಿಟ್ವೀನ್ ಸಂಪಂಗಿ ವರ್ಸಸ್ ರೂಪ್ಕಲಾ ಅಂತಾನೆ ಕೌಂಟು ರಮೇಶ್ ಬಾಬು ಕೂಡ ಸ್ಪರ್ಧೆ ಮಾಡ್ತಾ ಇದಾರೆ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಹಣ ಹಣಿ ಆರ್ ಕೂಡ ಫೈಟ್ ಮಾಡ್ತಾ ಇದೆ ಬಟ್ ಕೆಜಿಎಫ್ ಹಿಂಗೆ 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 ಅಂತ ಹೇಳಿ ಹೇಳಕ್ ಟಫ್ ಟಫ್ ಇದೆ ಹೌದು ನೆಕ್ಸ್ಟ್ ಮುಂದಿನ ಕ್ಷೇತ್ರ ಬಂಗಾರಪೇಟೆ ಬಿಜೆಪಿಯಿಂದ ಎಂ ಸ್ವಾಮಿ ಕಾಂಗ್ರೆಸ್ ಇಂದ ಎಸ್ ಎನ್ ಸ್ವಾಮಿ ಜೆಡಿಎಸ್ ಇಂದ ಮಲ್ಲೇಶ್ ಬಾಬು ಮಲ್ಲೇಶ್ ಬಾಬು ಕಳೆದ ಬಾರಿ ಅಪ್ ಆಗಿದ್ರು ಈಗ ಈಗ ಹಿಂಗೇ ಟ್ರೆಂಡ್ ಅಂತಂದ್ರೆ ಎಂ ಸ್ವಾಮಿ ಟಿಕೆಟ್ ಕೊಟ್ಟ ಮೇಲೆ ಅವರು ಎಲ್ಲ ಉಳಿದವರು ಯಾರು ಮಹೇಶ್ ಆಗ್ಬಹುದು ಇತರ ಬಿಜೆಪಿ ಟೀಮ್ ಎಲ್ಲ ಒಟ್ಟಿಗೆ ಕೆಲಸ ಮುನಿ ವೆಂಕಟಪ್ಪ ಆಗ್ಬಹುದು ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಬಿಜೆಪಿ ಸ್ಟ್ರಾಂಗ್ ಆಗಿ ಫೈಟ್ ಕೊಡ್ತಾ ಇದೆ ಕಾಂಗ್ರೆಸ್ಗೆ ಹೌದು ಕಳೆದ ಬಾರಿ ಮಲ್ಲೇಶ್ ಬಾಬು ಆಗ್ಲಿ ಕಾರಣ ಏನು ಅಂತಂದ್ರೆ ಎಂ ಸ್ವಾಮಿ ಸಪೋರ್ಟ್ ಮಾಡ್ಬಿಟ್ಟಿದ್ರು ಬಿಜೆಪಿ ಟಿಕೆಟ್ ಸಿಕ್ಕಿಲ್ಲ ಅಂತ ಎಸ್ ನಾರಾಯಣಸ್ವಾಮಿ ಸಪೋರ್ಟ್ ಮಾಡಿದ್ರು ಅಂತ ಹೀಗಾಗಿ ಏನು ಅಂತಂದ್ರೆ ಇಲ್ಲಿ ಫೈಟ್ ಇದೆಯಲ್ಲ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ನಡುವೆ ಅಂತಿದೆ ಜೆಡಿಎಸ್ ಕೂಡ ಫೈಟ್ ಕೊಡುತ್ತೆ ಬಟ್ ರಿಸಲ್ಟ್ ಮೇದ್ಮರ್ ಅವರು ಇಲ್ಲಿ ನೆಕ್ಸ್ಟ್ ಎಸ್ ಮುಂದಿನ ಕ್ಷೇತ್ರ ಕೋಲಾರ ವಿಧಾನಸಭಾ ಕ್ಷೇತ್ರ ಸಾಕಷ್ಟು ಕುತೂಹಲ ಉಂಟು ಮಾಡಿರೋ ಕ್ಷೇತ್ರ ಸಿದ್ದರಾಮಯ್ಯ ಬರ್ತೀನಿ ಅಂದ್ರೆ ಬರಲಿಲ್ಲ ಬಿಜೆಪಿಯಿಂದ ವರ್ತೂರ್ ಪ್ರಕಾಶ್ ಅಲ್ಲಿ ಅಭ್ಯರ್ಥಿ ಮಾಜಿ ಶಾಸಕರು ಮಾಜಿ ಮಂತ್ರಿ ಕೂಡ ಇನ್ನು ಕಾಂಗ್ರೆಸ್ ಇಂದ ಕೊತ್ತೂರು ಮಂಜುನಾಥ್ ಜೆಡಿಎಸ್ ಇಂದ ಸಿಎಂಆರ್ ಆರ್ ಶ್ರೀನಾಥ್ ಒಂದ್ ರೀತಿ ತ್ರಿಕೋನ ಸ್ಪರ್ಧೆ ಇರತಕ್ಕಂತ ಕ್ಷೇತ್ರ ಆಗಿ ಸಾಕಷ್ಟು ಕಾರಣ ಸ್ಪರ್ಧೆ ಇದೆ ಕೊತ್ತೂರು ಮಂಜುನಾಥ್ ಕಡೆಗಳ ಬಂದವರೆ ಅಕಾಡೆಕ್ಕೆ ಸಿಎಂ ಆರ್ ಶ್ರೀನಾಥ್ ಆರಾಮಾಗಿದ್ರು ಏನೋ ಆಗುತ್ತೆ ಅಂತ ಸಿದ್ದರಾಮಯ್ಯ ಬರ್ತಾರ ಲೆಕ್ಕಾಚಾರದಲ್ಲಿ ವರ್ತೂರ್ ಕೂಡ ಒದ್ದಾಡ್ತಾ ಇದ್ರು ಅವ್ರು ಬರಲಿಲ್ಲ ಕೊತ್ತೂರ್ ಬಂದವ್ರೆ ಕೊತ್ತೂರ್ ಬಂದಿರೋದು ವರ್ತುರ್ ಪ್ರಕಾಶ್ಗೆ ಬಹಳ ಖುಷಿ ಸಿಎಂ ಆರ್ ಶಿಜ್ನಾಥ್ ಮತಗಳ್ನ ಹೊಡಿಲಿಕ್ಕೆ ಕೊತ್ತೂರು ಕೈಲ್ ಮಾತ್ರ ಸಾಧ್ಯ ಅನ್ನೋದು ವರ್ತು ಪ್ರಕಾಶ್ ಆಗಿತ್ತು ಆದ್ರೆ ಕೊತ್ತೂರು ಇಬ್ರಿಗೂ ಕತ್ರಿ ಆಗ್ತಾರಂಗ ಅವ್ರ ಒಟ್ನಲ್ಲಿ ಭರ್ಜರಿ ಭೇಟಿ ಆಗ್ತಿದೆ ಕೋಲಾರ ಅಲ್ಲಿ ಈಗ ಕೊತ್ತೂರ್ ಮಂಜುನಾಥ್ ಕಡೆಯಿಂದ ಹೌದಾ ಸೊ ಬಿಜೆಪಿ ಮತ್ತೆ ಜೆಡಿಎಸ್ ಇಬ್ರಿಗೂ ಕೂಡ ಒಂದ್ ರೀತಿ ಭಯ ಶುರು ಆಗ್ತಾ ಇದೆ ತ್ರಿಕೋನಕ್ಕೆ ಬಂದು ನಿಂತ್ಕೊಂಡಿದೀವಿ ಯಾವ ಕ್ಷಣ ಏನ್ ಬೇಕಾದ್ರೂ ಆಗ್ಬೋದು ಲೆಕ್ಕಾಚಾರದಲ್ಲಿದೆ ಈಗ ಏನ್ ಬೇಕಾದ್ರೆ ಆಗ್ಬೋದು ಎಸ್ ಎಸ್ ವರ್ತೂರು ಇವ್ರು ಹೇಳಿದ ಹಾಗೆ ವರ್ತು ಪ್ರಕಾಶ್ ಕೊತ್ತೂರ್ ಮಂಜುನಾಥ್ ಆಗಿ ಸಿಎಂ ಆಶ್ರಿನಾಥ್ ಇದ್ರಲ್ಲಿ ವರ್ತೂರು ಮತ್ತೆ ಕೊತ್ತೂರು ಚುನಾವಣಾ ರಾಜಕಾರಣ ಸಿಎಂ ಫಸ್ಟ್ ಸಿಎಂ ಸೈಲೆಂಟ್ ಆಗಿ ವಿಧಾನಸೌಧಕ್ಕೆ ಹೋಗ್ತೀನಿ ಅಂತ ಅನ್ಕೊಂಡ್ರೆ ಶಾಸಕ ಆಗ್ತೀನಿ ಅಂತ ಬಟ್ ಕೊತ್ತೂರ್ ಎಂಟ್ರಿ ಆದ್ಮೇಲೆ ಪಿಕ್ಚರ್ ಚೇಂಜ್ ಆಗ್ತಾ ಇದೆ ತ್ರಿಕೋನ ಇದೆ ಏನ್ ಬೇಕಾದ್ರೂ ಆಗ್ಬಹುದು ನೆಕ್ಸ್ಟ್ ಮುಂದಿನ ಕ್ಷೇತ್ರ ಮಾಲೂರು ಬಿಜೆಪಿಯಿಂದ ಮಂಜುನಾಥ್ ಗೌಡ ಕಾಂಗ್ರೆಸ್ನಿಂದ ನಂಜೇಗೌಡ ಹುಡಿ ವಿಜಯ್ ಕುಮಾರ್ ಕೂಡ ಇನ್ನು ಸ್ಪರ್ಧೆಯಲ್ಲಿ ಇದ್ದಾರೆ ಇಂಡಿಪೆಂಡೆಂಟ್ ಬಂಡಾಯ ಹಾಗೆ ರಾಮೇಗೌಡ ಜೆಡಿಎಸ್ ಜೆಡಿಎಸ್ ಇಲ್ಲಿ ಚತುಷ್ಕೋನ ಸ್ಪರ್ಧೆ ಇದೆ ತ್ರಿಕೋನ ಅಲ್ಲ ವರ್ಸಸ್ ಚತುಷ್ಕೋನ ಇದೆ ಮಂಜುನಾಥ ಗೌಡ ವರ್ಸಸ್ ನಂಜೆ ವರ್ಸಸ್ ರಾಮೇಗೌಡ ವರ್ಸಸ್ ಹೂಡಿ ವಿಜಯ್ ಕುಮಾರ್ ಏನ್ ಬೇಕಾದ್ರೆ ಆಗ್ಬಹುದು ಇಲ್ಲಿ ಏನ್ ಬೇಕಾದ್ರೂ ಇಲ್ಲಿ ರಿಸಲ್ಟ್ ಚೇಂಜಸ್ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ ಎಸ್ ನೆಕ್ಸ್ಟ್ ಆರು ಕ್ಷೇತ್ರ ಆಯ್ತು ಹ್ಮ್ ಇನ್ನ ಒಟ್ಟಾರೆ ಕೋಲಾರ ಕೋಲಾರದ ಆರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಲೆಕ್ಕಾಚಾರಗಳನ್ನ ನೋಡೋದೇ ಆದ್ರೆ ಇದು ಟಫ್ ಇದೆ ಇಲ್ಲಿ ಟಫ್ ಇದೆ ಜೆಡಿಎಸ್ ಹಾಗೂ ಕಾಂಗ್ರೆಸ್ ನಡುವೆ ತೀವ್ರ ಹಣ ಹಣಿ ಕಂಡು ಕಾಣ್ತಾ ಇದೆ ಇಲ್ಲಿ ಇಲ್ಲಿ ಗೆ ಹೆಚ್ಚಿನ ಅವಕಾಶಗಳು ಗೋಚರ ಆಗ್ತಾ ಇದೆ ಜಿಲ್ಲೆಯಲ್ಲಿ ಫೈಟ್ ಇರೋದು ಆರು ಕ್ಷೇತ್ರಗಳಲ್ಲಿ ಒಂದೆರಡು ಕಡೆ ಬಿಜೆಪಿ ಒಂದಷ್ಟು ಫೈಟ್ ಕೊಡ್ತಾ ಇದೆ ಅನ್ನೋದು ಬಿಟ್ರೆ ಜೆಡಿಎಸ್ ಹೆಚ್ಚು ಸ್ಥಾನಗಳ ಗೆಲ್ಲಕ್ಕೆ ಇಲ್ಲಿ ಟ್ರೈ ಮಾಡ್ತಾ ಇದೆ ಜೆಡಿಎಸ್ ಜೆಡಿಎಸ್ ಎರಡು ಕಾಂಗ್ರೆಸ್ ಹೌದೌದು ಹೌದು ಹಿಂಗಾಗ್ತಾ ಇದೆ ನೋಡ್ಬೇಕೀಗ ಏನೇನ್ ಆಗುತ್ತೆ ಅಂತ బాగా విచిత్ర సన్నివేశం యాకే ఒక్కడ జే డిఎస్ కు ఆగబో ఇలా కాంగ్రెస్ కు ఆ తర